ಪ್ರೆಪರೇಷನ್ ಪ್ರಿಪರೇಷನ್ ನಡೀತಾ ಇದೆ ಅಲ್ಲ ಚುನಾವಣೆ ಇರುವಂಥದ್ದು ಗೊತ್ತಿರೋ ವಿಚಾರ ಅದ್ರ ಪೂರ್ವದಲ್ಲಿ ಬಜೆಟ್ ಹಾಕ್ತಿರುವಂಥದ್ದು ಗೊತ್ತಿರೋ ವಿಚಾರ ವಿಶ್ಲೇಷಣೆ ಹಿಂದಿದ್ದು ಬಟ್ ಅದೊಂದು ಕಳೆದ ಬಾರಿನೂ ಕೂಡ ನಾವು ಜನಪರವಾದಂಥ ಬಜೆಟ್ ಕೊಟ್ಟಿದ್ದೆವು ಈ ಬಾರಿ ಜನಪರವಾದ ಬಜೆಟನ್ನು ಕೊಡ್ತೀವಿ ಇಡೀ ಕರ್ನಾಟಕ ನಿರೀಕ್ಷೆ ಮಾಡ್ತಾ ಇದೆ ಅದನ್ನು ಮೈಸೂರು ಕೂಡ ಬಹಳ ಪ್ರಮುಖವಾಗಿರ್ಬೋದು ಕಾದು ಒಂದು ರಾಜ್ಯಾದ್ಯಂತ ಒಂದು ಟಾಸ್ಕ್ ಫೋರ್ಸನ್ನು ಮಾಡಿದ್ದೀವಿ ಅದು ನಿರಂತರವಾಗಿರ್ತದೆ ಯಾವುದೋ ಒಂದು ಪ್ರಕರಣ ಅಲ್ಲಿ ಹಿಡಿದ ಮೇಲೆ ಏನಂತಲ್ಲ ಆನೆ ಚಿರತೆ ಮತ್ತು ಇದರದ್ದು ಈ ಭಾಗದಲ್ಲಿ ಭಾಳ ದೊಡ್ಡ ಪ್ರಮಾಣದ ಆಗ್ತಾ ಇರೋದನ್ನು ಆನೆ ಪರ್ಮನೆಂಟ್ ಟಾಸ್ಕ್ ಫೋರ್ಸ್ ಮಾಡಿದ್ದೇವೆ ಮೆನ್ ಮೆಟೀರಿಯಲ್ ಕೊಟ್ಟಿದ್ದೇವೆ ಅದೇ ರೀತಿ ಚಿರತೆಗೂ ಕೂಡ ಒಂದು ಪರ್ಮನೆಂಟ್ ಟಾಸ್ಕ್ ಫೋರ್ಸು ಅದಕ್ಕೆ ಬೇಕಾಗಿರುವಂಥ ಮೆನ್ನು ಮೆಟೀರಿಯಲ್ಲು ವೆಹಿಕಲ್ಲು ವಿಶೇಷವಾಗಿ ಅದಕ್ಕೆ ಅನುದಾನ ಎಲ್ಲವನ್ನು ಕೂಡ ಕೊಡ್ತೇವೆ ಮತ್ತು ಎರಡನೇದಾಗಿ ನಾನು ಫಾರೆಸ್ಟ್ ಆಫೀಸರ್ ಮೀಟಿಂಗ್ ಮಾಡಿ ಹೇಳಿದ್ದೇನೆ ಒಂದು ನೀವು ವಿಲೇಜರ್ಸನ್ನು ಕಾನ್ಫಿಡೆನ್ಸ್ ತಗೋಬೇಕು ವಿಲೇಜರ್ಸಲ್ಲಿ ಸೆಲ್ಫ್ ವಾಲಂಟಿಯರ್ಸನ್ನು ತಯಾರು ಮಾಡಿ ಟ್ರೈನಿಂಗ್ ಎಲ್ಲ ಕೊಟ್ಟು ಮತ್ತು ನಿಮ್ಮ ಗಾರ್ಡ್ಗಳು ಅಲ್ಲೆಲ್ಲಿ ಪೆಟ್ರೋಲಿಂಗ್ ಮಾಡ್ತೀರಿ ಅಲ್ಲಿ ಅವರನ್ನು ಹಾಕ್ಕೊಂಡು ವಿಶ್ವಾಸ ಮಾಡಿ ಮಾಡಬೇಕು ಅನ್ನೋಂಥದ್ದನ್ನು ಹೇಳಿದ್ದೀನಿ ಯಾಕಂದರೆ ಎಲ್ಲಕ್ಕಿಂತ ಮುಖ್ಯವಾಗಿ ಅರಣ್ಯ ಅಂಚಿದಲ್ಲಿರುವಂಥ ಜನರಿಗೆ ಒಂದು ವಿಶ್ವಾಸವನ್ನು ಕೊಡುವಂಥದ್ದು ಒಂದು ಸ್ಥೈರ್ಯವನ್ನು ಕೊಡುವಂಥದ್ದು ಬಹಳ ಅವಶ್ಯಕತೆ ಮತ್ತು ಈ ಪ್ರಾಣಿಗಳ ಚಲನವಲನ ಅವರ ಬಿಹೇವಿಯರ್ ಏನಿದೆ ಮತ್ತು ಯಾವ ರೀತಿ ನಾವು ನಡ್ಕೋಬೇಕು ಗುಂಪಲ್ಲಿ ಹೆಂಗೆ ನಡ್ಕೋಬೇಕು ಇಂಡಿವಿಜುವಲ್ ಇದ್ದಾಗ ಹೆಂಗೆ ನಡ್ಕೋಬೇಕು ಇವೆಲ್ಲವೂ ಕೂಡ ಭಾಳ ಕೆಲವು ಮಾಹಿತಿಗಳು ಎಲ್ಲ ವಿಲೇಜರ್ಸ್ ಕೊಟ್ಟರೆ ಭಾಳಷ್ಟು ಅನುಕೂಲ ಆಗ್ತದೆ ಮತ್ತು ವಿಲೇಜರ್ಸ್ಗೆ ಡೂಸ್ ಆ್ಯಂಡ್ ಡೋಂಟ್ಸ್ ಸಾಯಂಕಾಲ ಆದಮೇಲೆ ಹೆಂಗೆ ಹೋಗಬಾರ್ದು ಏನು ಮಾಡಬೇಕು ಅದು ಅದನ್ನು ಕೂಡ ಎಲ್ಲ ಸಂಪೂರ್ಣವಾದಂಥ ಲಿಖಿತ ಮಾಹಿತಿಗಳನ್ನೆಲ್ಲವನ್ನು ಕೊಡಿ ಇದನ್ನು ನಿಯಂತ್ರಣ ಮಾಡೋದಕ್ಕೆ ಎಲ್ಲ ರೀತಿಯ ಸಪೋರ್ಟ್ ಸರ್ಕಾರ ಮಾಡ್ತಿದೆ ಅನ್ನೋದನ್ನು ವಿಚಾರ ಅವರು ಆವಾಗಲೂ ಕೂಡ ಇದೇ ನಿಲುವನ್ನು ತಗೊಂಡಿದ್ದಾರೆ ಮುಖ್ಯಮಂತ್ರಿಯಾಗಿ ಅವರು ಶಾದಿ ಭಾಗ್ಯ ಮಾಡಿದ್ದು ಆದರೆ ಶಾದಿ ಭಾಗ್ಯ ಅವರು ಮಾಡೋದ್ರಿಂದ ಅವ್ರಿಗೆ ಅವ್ರ ಪಕ್ಷಕ್ಕೆ ದೌರ್ಭಾಗ್ಯ ಆಗಿದೆ ಮತ್ತೆ ಅವ್ರಿಗೆ ದೌರ್ಭಾಗ್ಯನೇ ಬೇಕು ಅಂದರೆ ಮುಂದುವರ್ಸ್ಕೊಂಡು ಹೋಗಿ ನಮ್ಮದೇನು ತಕರಾರಿಲ್ಲ ನಮ್ಮ ನಮ್ಮ ಎಲೆಕ್ಷನ್ ಸ್ಟ್ರಾಟಜಿ ಬೇರೆ ಇದೆ ಅವ್ರು ಮಾಡ್ದಂಗೆ ನಾವು ಮಾಡಬೇಕು ಅಂತೇಳಿ ನಮ್ಮ ಸ್ಟ್ರಾಟಜಿ ನಾವು ಮಾಡ್ತೀವಿ ನಮ್ದು ವಿಭಿನ್ನವಾಗಿರುವಂಥ ಸ್ಟ್ರಾಟಜಿ ಅದೆಲ್ಲವೂ ವರದಿ ಕೊಡ್ತೀವಿ ಬಜೆಟ್ ಟೈಮಲ್ಲಿ ಏನೆಲ್ಲ ಹೇಳಿದ್ವಿ ಏನೆಲ್ಲ ಮಾಡಿದ್ವಿ ಅನ್ನೋದು ಕೊಡ್ತೀವಿ ಈಗ ಅವರೇ ರಾಜಕೀಯ ಸನ್ಯಾಸತ್ವ ಬಗ್ಗೆ ನಾವೇನು ಕೇಳಿರಲಿಲ್ಲ ಅವ್ರಿಗೆ ಅವರೇ ರಾಜಕೀಯ ಸನ್ಯಾಸತ್ವ ಮಾತಾಡ್ತಾರಂತಂದರೆ ಅವರ ಸ್ಥಿತಿ ಏನಿದೆ ಅನ್ನೋದು ಅದು ಅಭಿವ್ಯಕ್ತ ಆಗ್ತದೆ ಮನುಷ್ಯನ ಮನಸ್ಥಿತಿ ಅಲ್ಲಿ ಒಳಗಡೆ ಇರುವಂಥ ರಾಜಕೀಯ ಸ್ಥಿತಿಯ ಅದು ಅಭಿವ್ಯಕ್ತ ಆಗುವಂಥದ್ದು ಫೇಸ್ ಇಸ್ ಇಂಡೆಕ್ಸ್ ಆಫ್ ಮೈಂಡ್ ಅಂತಾರಲ್ಲ ಹಾಗೆ ಅವರು ರಾಜಕೀಯ ನಿವೃತ್ತಿಯ ಬಗ್ಗೆ ಹಗಲೇ ಮಾತಾಡ್ತಾ ಇರೋದರಿಂದ ಜನ ಏನು ತಿಳ್ಕೊಳ್ತಾರೆ ಅನ್ನೋದನ್ನು ಬಹಳ ಸ್ಪಷ್ಟ ಸೆಳೀರಿ ಅಲ್ಲ ನೋಡಿ ದೇಶ ನಡೆಸುವ ಎಲ್ಲ ಸಮುದಾಯಗಳನ್ನು ನಾವು ವಿಶ್ವಾಸಕ್ಕೊಂಡಿರ್ತೀವಿ ವಿಶೇಷವಾಗಿ ಬಡವರಿದ್ದಾರೆ ಆ ಸಮುದಾಯಗಳಲ್ಲಿ ಮತ್ತು ಶಿಕ್ಷಣ ಕೊರತೆ ಅವುಗಳನ್ನು ಅವ್ರಿಗೂ ಕೂಡ ಶಿಕ್ಷಣ ಭರಿತವಾಗಿ ಮಾಡಿ ಅವರು ಮುಖ್ಯವಾಹಿನಿಗೆ ತರುವಂಥ ಕೆಲಸವನ್ನು ಮಾಡಿದರೆ ಅವರು ಕೂಡ ದೇಶ ಕಟ್ಟಲು ಕಾಂಟ್ರಿಬ್ಯೂಷನ್ ಮಾಡೋಕ್ಕೆ ಸಾಧ್ಯ ಇದೆ ಮತ್ತು ಸಬ್ಕೆ ಸಾಥ್ ಸಬ್ಕೆ ವಿಕಾಸ್ ಅನ್ನುವಂಥ ಅದರಲ್ಲಿ ಸಬ್ಕೆ ವಿಶ್ವಾಸ ಅನ್ನುವಂಥ ವಿಚಾರದಲ್ಲಿ ಎಲ್ಲರನ್ನೂ ವಿಶ್ವಾಸ ತೆಗೆದುಕೊಂಡೋಗ್ಬೇಕು ಅನ್ನೋಂಥ ಮಾತು ಇರ್ತದೆ ಅದು ಮುಸ್ಲಿಂ ವಲಯಕ್ಕೆ ಪ್ರಶ್ನೆ ಕೆಲವರು ನಿಮ್ಮ ನಾಯಕರುಗಳೇ ಮುಸ್ಲಿಂ ಓದೇ ಬೇಡ ನಮಗೆ ಅಂತ ಹೇಳುವಂಥ ಉದಾಹರಣೆಗಳು ಬಳಸಿದ್ದಾರೆ ಅಲ್ಲ ಅದು ನೋಡಿ ಅವ್ರವ್ರ ಕ್ಷೇತ್ರ ಅವ್ರವ್ರ ವಯಕ್ಕೆ ಕೆಳಗೆ ಅದು ಒಂದು ದೇಶ ನಡೆಸೋದು ಎಲ್ಲ ಸಮುದಾಯಗಳನ್ನು ವಿಶ್ವಾಸ ತೆಗೆದುಕೊಂಡ್ರೆ ಪ್ರಧಾನಮಂತ್ರಿಗಳ ಒಂದು ನಿಲುವು ಮತ್ತು ಅವರ ಅನುಭವದಿಂದ ಮಾತನಾಡಿದ್ದಾರೆ ಅದರ ಅರ್ಥ ಯಾವುದು ಒಲವು ಗೆಲುವು
ಇಲ್ಲರೀ ಯಾರು ಇಲ್ಲ ಯಾವುದು ಯಾವುದು ವಿರೋಧ ಇಲ್ಲ ಏನೂ ಇಲ್ಲ ಯಾವುದು